ಇವತ್ತು ಒಂದಿಷ್ಟು ಇನ್ಫಾರ್ಮೇಶನ್ ನೀಡಲಿದ್ದೇನೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಈಗಾಗಲೇ ನೀವು ಆನ್ಲೈನ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ದು ಅಂಥ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಹೋಗಿ ಡಾಕ್ಯುಮೆಂಟೇಷನ್ ವೆರಿಫಿಕೇಶನ್ ಮಾಡ್ಕೋಬೇಕಾಗಿದೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಉಪಯುಕ್ತವಾಗಬಹುದು ಆಫಿಷಿಯಲ್ ವೆಬ್ಸೈಟಲ್ಲಿ ನೀವು ಹೋಗಿ ಲಾಗಿನ್ ಪೇಜ್ಗೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಪ್ಲಿಕೇಶನ್ ನಂಬರ್ ಇರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅದು ಈ ರೀತಿಯಾಗಿರುತ್ತೆ ಸೊ ಈ ಒಂದು ಪೇಜಿನಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಆಮೇಲೆ ಡೇಟ್ ಆಫ್ ಬರ್ತ್ ಇವೆರಡನ್ನೂ ನೀವು ರೆಡಿಯಾಗಿ ಇಟ್ಕೊಂಡಿರ್ಬೇಕು ಇದರ ಜೊತೆಗೆ ನೀವು ಇರುವಂತಹ ಅಂದರೆ ನೀವು ಕೌನ್ಸಿಲಿಂಗ್ ಟೈಮಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ನಂಬರ್ ಕೊಟ್ಟಿರ್ತೀರ ಅದನ್ನು ಕೂಡ ನೀವು ಇಟ್ಕೊಂಡಿರಬೇಕು ಸೊ ನೀವು ಲಾಗಿನ್ ಮಾಡಿ ಕ್ಲಿಕ್ ಮಾಡಿದಾಗ ಸೊ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಒಳಗಡೆ ನಿಮಗೆ ಇಲ್ಲಿ ನೋಡಿ ಕ್ಲಿಕ್ ಹೇರ್ ಫಾರ್ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಕ್ಲಿಕ್ ಮಾಡಿದ ಕ್ಷಣ ನಿಮಗೆ ಸೊ ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ಒ ಟಿ ಪಿ ಹೋಗುತ್ತೆ ಓಕೆನಾ ಸೊ ಆ ಒಂದು ಒ ಟಿ ಪಿ ನೀವು ಈ ಒಂದು ಇದರಲ್ಲಿ ಎಂಟ್ರಿ ಮಾಡಬೇಕು ಇನ್ ಕೇಸ್ ಆಫ್ ನಿಮಗೆ ಒ ಟಿ ಪಿ ಬರಲಿಲ್ಲ ಅಂದರೆ ಮತ್ತೆ ರೀಸೆಂಡ್ ಒ ಟಿ ಪಿ ಅಂತ ಇದೆ ಅದಕ್ಕೆ ಕ್ಲಿಕ್ ಮಾಡ್ಬೋದು ಸೊ ಒ ಟಿ ಪಿ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಒಂದು ಬಟನಿಗೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ಪೇಜ್ ಓಪನ್ ಆಗುತ್ತೆ ರೀತಿಯಾಗಿ ಇಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಇದೆ ಅಂದ್ರೆ ನೀವು ಯಾವ ಜಿಲ್ಲೆಯ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಂತ ಮಾಡಿದಿರಿ ಯಾವ ಜಿಲ್ಲೆಯಲ್ಲಿ ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀರಿ ಸೊ ಅದನ್ನು ಒಂದು ಜಿಲ್ಲೆಯನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿದ ಮೇಲೆ ಸೊ ನೆಕ್ಸ್ಟ್ ನಿಮಗೆ ಅದರ ಪಕ್ಕದಲ್ಲಿರುವಂತಹ ಒಂದು ಆಪ್ಷನ್ ಇದೆ ಅದು ಸ್ಕೂಲ್ ಟೈಪ್ ಅಂತ ಅಂದ್ರೆ ನೀವು ಗೋರ್ಮೆಂಟ್ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡಿಸಲು ಬಯಸ್ತೀರಾ ಅಷ್ಟೇ ಅಥವಾ ಪ್ರೈವೇಟ್ ಕಾಲೇಜಿಗೂ ಅಥವಾ ಆಲ್ ಅಂದರೆ ಪ್ರೈವೇಟ್ ಮತ್ತು ಗೋರ್ಮೆಂಟ್ ನೀವು ಯಾವುದಕ್ಕೆ ಸ್ಕೂಲ್ ಟೈಪ್ ಅನ್ನು ಬಯಸ್ತೀರಿ ಅದಕ್ಕೆ ನೀವು ಆಲ್ ಅಂದರೆ ಪ್ರೈವೇಟ್ ಮತ್ತು ಗೋರ್ಮೆಂಟ್ ಎಲ್ಲವನ್ನೂ ಸೇರಿಸಿ ಇರ್ಬೋದು ಅಥವಾ ಗೋರ್ಮೆಂಟ್ ಆಗಿದ್ದರೆ ಗೋರ್ಮೆಂಟ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೈವೇಟ್ ಆಗಿದ್ದರೆ ಪ್ರೈವೇಟ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅದೊಂದು ಕೂಡ ಆಪ್ಷನ್ ಇದೆ ಸೊ ನೆಕ್ಸ್ಟ್ ಒಂದು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವ ಕಾಲೇಜನ್ನು ಯಾವ ರೀತಿಯಾಗಿ ಪ್ರವೃತ್ತಿ ಕೊಡ್ತೀರಿ ಫಾರ್ ಎಕ್ಸಾಂಪಲ್ ನಿಮಗೆ ಗೌರ್ಮೆಂಟ್ ಕಾಲೇಜ್ ಬೇಕಾಗ್ತದೆ ನಂಬರ್ ಒನ್ ಅಂತ ಅಥವಾ ಬೇರೆ ಒಂದು ಪ್ರೈವೇಟ್ ಚೆನ್ನಾಗಿ ಕಾಲೇಜ್ ಇರ್ತದೆ ನಂಬರ್ ಟು ಈ ರೀತಿಯಾಗಿ ನೀವು ನಂಬರ್ ಗಳನ್ನ ಹಾಕಬೇಕಾಗುತ್ತೆ ಸೊ ಈ ನಂಬರ್ ಗಳನ್ನ ಹಾಕಿದ ಮೇಲೆ ನಿಮಗೆ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಈ ಒನ್ ಫಾರ್ ಎಕ್ಸಾಂಪಲ್ ಒನ್ ಟೂ ತ್ರೀ ಅಂತ ಕೊಟ್ಟಿದ್ದಾರೆ ಒಂದ್ ಮೂರು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರಿ ಒನ್ ಟೂ ತ್ರೀ ಮೇಲೆ ಓಕೆ ಹಾಗೆ ಇದನ್ನ ಆಪ್ಷನ್ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಒಂದು ರಿವೇವ್ ಅಂತ ಬರುತ್ತೆ ಸುಖೆ ಪ್ರೀವೇವ್ ಅಂತ ನೋಡ್ಕೊಳ್ಳಿ ಅಂದ್ರೆ ನೀವು ಹಾಕಿರುವಂತಹ ಹೆಸರು ಕರೆಕ್ಟ್ ಆಗಿದಿಲ್ಲ ಅಂತೇಳಿ ಸೊ ರಿವ್ಯೂ ಆದಮೇಲೆ ನಿಮಗೆ ಸೊ ಅದನ್ನ ಕಾಲೇಜನ್ನ ಕನ್ಫರ್ಮ್ ಮಾಡಬೇಕಿತ್ತು ಸೊ ಆವಾಗ ನಿಮ್ಗೆ ಏನಾಗುತ್ತೆ ಇಲ್ಲಿ ಕನ್ಫರ್ಮ್ ಟು ಸೇವ್ ಅಂಡ್ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ ಸೊ ಈ ಸೇವ್ ಅನ್ಸ್ ಆಪ್ಷನ್ಗೆ ನೀವು ಟಿಕ್ ಮಾಡಬೇಕಾಗುತ್ತೆ ಸೊ ಟಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ನಿಮಗೆ ಸೊ ಎಸ್ ಟಿಕ್ ಮಾಡಿದ ಮೇಲೆ ಬರುತ್ತೆ ಎಸ್ ಅಂತ ಬರುತ್ತೆ ಓಕೆನಾ ನಿಮ್ಗೆ ಓಕೆ ಅನಿಸಿದ್ರೆ ಅದನ್ನ ಎಸ್ ಅಂತ ಕೊಡಬೇಕು ಇಲ್ಲ ಅಂತಂದ್ರೆ ನೋ ನಿಮ್ಗೆ ಇಷ್ಟವಾಗಿಲ್ಲ ಅಂದ್ರೆ ನೋ ಅಂತ ಇಡ್ಬೋದು ಸೊ ಎಸ್ ಕಟ್ ಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಸೊ ಇದಕ್ಕೂ ಓಕೆ ಬಟನ್ಗೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ ಕೇಸ್ ಆಫ್ ಏನಾದರೂ ಅದರಲ್ಲಿ ಬದಲಾವಣೆ ಮಾಡಬೇಕಿತ್ತು ಈಗ ನಿಮಗೆ ಸಬ್ಮಿಟ್ ಮಾಡಿಬಿಟ್ಟಿದೀರಾ ಬಟ್ ನಿಮ್ಗೆ ಕಾಲೇಜ್ ಇಷ್ಟವಾಗಲಿಲ್ಲ ಯಾರೋ ಹೇಳಿದ್ರು ನಿಮಗೆ ಕಾಲೇಜ್ ಬೇಡ ಅಂತ ಸೊ ಅದನ್ನು ರಿಮೂವ್ ಮಾಡಬೇಕಿತ್ತು ಅಥವಾ ಅದನ್ನ ಬದಲಾವಣೆ ಮಾಡಬೇಕಿತ್ತು ಫಸ್ಟ್ ಇದ್ದಿದ್ದನ್ನು ಸೆಕೆಂಡ್ ಮಾಡ್ಕೋಬೇಕಿತ್ತು ಅಥವಾ ಥರ್ಡ್ ಮಾಡ್ಕೋಬೇಕಿತ್ತು ಆ ಟೈಮಲ್ಲಿ ನೆಕ್ಸ್ಟ್ ನೀವೇನು ಮಾಡಬೇಕು ಎಡಿಟ್ ಸೆಲೆಕ್ಟೆಡ್ ಕೋರ್ಸ್ ಆಪ್ಷನ್ ನಂಬರ್ ಅಂತ ಇದೆ ನಿಮ್ಗೆ ಏನಾದರೂ ನಂಬರ್ ಬದಲಾವಣೆ ಮಾಡಬೇಕಿತ್ತು ಅಂದರೆ ಎರಡನೇ ಆಪ್ಷನ್ ಮೂರನೇ ಆಪ್ಷನ್ ಬದಲಾವಣೆ ಮಾಡಬೇಕಿತ್ತು ಆ ಟೈಮಲ್ಲಿ ಸೆಲೆಕ್ಟ್ ಎಡಿಟ್ ಕೋರ್ಸ್ ಆಪ್ಷನ್ಗೆ ನೀವು ಹೋಗಬೇಕು ಸೊ ಹೋದ್ಮೇಲೆ ನೀವು ಯಾವ ಕಾಲೇಜನ್ನು ನೀವು ಈ ಥರ್ಡ್ ಅಥವಾ ಫಿಫ್ತ್ಗೆ ಇಡಬೇಕಂತ ಮಾಡಿದ್ದೀರಿ ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಲ್ಲಿ ಬದಲಾವಣೆ ಮಾಡ್ಕೋಬೇಕು ಏನಂತೇಳಿ ಒನ್ ಟೂ ತ್ರೀ ಇದ್ದಿದ್ದನ್ನು ಒನ್ ತ್ರೀ ಟೂ ಅಂತಂದರೆ ಮೂರನೇದಕ್ಕೆ ಬರ ಎರಡನೇದು ಮೂರನೇದಕ್ಕೆ ಶಿಫ್ಟ್ ಆಗಬೇಕಿತ್ತು ಸೊ ಆವಾಗ ನೀವು ಅಪ್ಡೇಟ್ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು ಸೊ ಅಪ್ಡೇಟ್ ಆದಮೇಲೆ ಡೂ ಯು ವಾಂಟ್ ಟು ಅಪ್ಡೇಟ್ ಅಂತ ಬರುತ್ತೆ ಓಕೆ ಮಾಡಬೇಕು ಓಕೆ ಸೊ ಈ ಒಂದು ಆಪ್ಷನ್ಗೆ ಓಕೆ ಮಾಡಿದ ಮೇಲೆ ನಿಮಗೆ ಸೊ ಏನಾಯ್ತು ನೀವು ಕಾಲೇಜನ್ನು ಕೆಳಗಡೆ ಮೇಲುಗಡೆ ಮಾಡ್ಕೊಂಡ್ರಿ ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ರಿ ಅಂತ ಕನ್ಫರ್ಮ್ ಆಗುತ್ತೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಪ್ಡೇಟ್ ಆದಮೇಲೆ ಇನ್ ಕೇಸ್ ಆಫ್ ನಿಮಗೆ ಇದು ಕಾಲೇಜ್ ಬೇಡ ಆಗಿತ್ತು ಸೊ ಅಲ್ಲಿ ಪಕ್ಕದಲ್ಲಿ ರಿಮೂವ್ ಅಂತ ಆಪ್ಷನ್ ಇದೆ ಸೊ ಆ ರಿಮೂವ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಕಾಲೇಜನ್ನು ರಿಮೂವ್ ಮಾಡಲು ಬಯಸಿದ್ದೀರಿ ಆ ಕಾಲೇಜಿಗೆ ಇಲ್ಲಿ ನೋಡಿ ಸೆಲೆಕ್ಟ್ ಆಲ್ ಅಂತ ಇದೆಯಲ್ಲ ಅಲ್ಲಿ ಒಂದು ಯಾವ ಕಾಲೇಜು ರಿಮೂವ್ ಮಾಡಬೇಕು ಮಾತ್ರ ಸೆಲೆಕ್ಟ್ ಮಾಡಿ ರಿಮೂವ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಸೊ ಅದು ಡೂ ಯು ವಾಂಟ್ ಟು ರಿಮೂವ್ ಅಂತ ಕೇಳುತ್ತೆ ಓಕೆ ಅಂತ ಕೊಡಬೇಕು ಸೊ ಓಕೆ ಅಂತ ಕೊಟ್ಟ ಮೇಲೆ ರಿಮೂವ್ ಆದ್ಮೇಲೆ ಮತ್ತೆ ನೀವು ಆ್ಯಡ್ ಮಾಡಿದ್ರೆ ಆ್ಯಡ್ ಮಾಡ್ಕೋಬೋದು ರಿಮೂವ್ ಮಾಡಿದ್ರೆ ರಿಮೂವ್ ಮಾಡ್ಕೋಬೋದು ಓಕೆ ಈ ತರನಾಗಿ ನೀವು ಕೂಡ ಬದಲಾವಣೆಗಳನ್ನು ಮಾಡ್ಕೋಬೋದು ಓಕೆ ಫೈನಲ್ ಆಗಿ ನೀವು ಇದನ್ನು ನೀವು ಅಪ್ಡೇಟ್ ಮಾಡ್ಬೇಕಂತ ಅದನ್ನು ನೀವು ಅಪ್ಡೇಟ್ ಅಂದ್ರೆ ಫೈನಲ್ ಆಗಿ ನೀವು ಕನ್ಫರ್ಮ್ ಮಾಡಬೇಕಿದ್ರೆ ಅಲ್ಲಿ ನೀವು ಸೊ ಓಕೆ ಅಂತ ಬರುತ್ತೆ ಸೊ ಓಕೆ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಆಮೇಲೆ ಇಲ್ಲಿ ರಿಮೂವ್ ಅಥವಾ ಅಪ್ಡೇಟ್ ಮಾಡಿದ ಮೇಲೆ ಸೊ ನಿಮಗೆ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಫಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂತಹ ಕಾಲೇಜುಗಳನ್ನ ಅಪ್ಡೇಟ್ ಅಂದ್ರೆ ಡೌನ್ಲೋಡ್ ಮಾಡ್ಕೋಬೇಕಿತ್ತು ಯಾಕೇಳಿ ಸೊ ನೀವು ಸೆಲೆಕ್ಟ್ ಮಾಡಿರುವ ಕಾಲೇಜಿಗೆ ನಿಮ್ಗೆ ನೆನಪು ಇಲ್ಲಿರಬಹುದು ನೆನಪು ಇರಬಹುದು ಸೊ ಅವಾಗ ನೀವೇನು ಮಾಡಬೇಕು ಡೌನ್ಲೋಡ್ಗೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಆ ಪೇಜನ್ನು ನೀವು ಪ್ರಿಂಟ್ಔಟ್ ತೆಗೆದು ಇಟ್ಟುಕೋಬೇಕಾಗುತ್ತೆ